ನಿನ್ನೆ ರಾತ್ರಿ ಅಷ್ಟೇ ಫ್ರೆಂಚ್ ಬಿರಿಯಾನಿ ತಿಂದಿದ್ದು ನಮಗೆ, ಅಯ್ಯೋ ಅಷ್ಟೇನಾ, ಸ್ಯಾಂಡಲ್ವುಡ್ಡಲ್ಲಿ ನಿನ್ನ ಮೇಲೆ ಅಪ್ಡೇಟ್ಸೇ ಕೊಡಲ್ವಾ ಅಥವಾ ಏನೂ ಮೇಜರ್ ಅಪ್ಡೇಟ್ಸ್ ಬರಲ್ವಾ ಅಂತ ಇದ್ವಿ. ಬಟ್ ಮೊನ್ನೆ ತಾನೇ ಅಪ್ಡೇಟ್ ಕೊಟ್ಟಿದ್ದು ಸುದೀಪ್ ಸರ್ ಇನ್ನೊಂದು ಗ್ಲಿಮ್ಸ್ ಮೂಲಕ ಬರ್ತಾರೆ ಅಂತ ನಾನು ನಿಜ ನಂಬಿರಲಿಲ್ಲ. ಇನ್ಫ್ಯಾಕ್ಟ್ ತುಂಬ ಕ್ಯಾಶುಯಲ್ ಆಗಿ ಫೋನ್ ತೊಗೊಂಡು ಟ್ವೀಟ್ ಮಾಡಿದ್ದಾರೆ ದಟ್ 3:30 PM ಇನ್ನೊಂದು ಗ್ಲಿಮ್ಸ್ನ ಬಿಡ್ತೀನಿ ಅಂತ. ವೆಲ್, ಸುದೀಪ್ ಸರ್ ಎಷ್ಟೊಂದು ಎಕ್ಸೈಟ್ ಆಗಿರ್ಬೇಕಾರೆ, ಆ್ಯಸ್ ಅ KFI ಫ್ಯಾನ್ ಪರ್ಸ್ನಲಿ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇರಬಾರ್ದು. ನಮಸ್ಕಾರ, ನಾನು ನಿಮ್ಮ ಮನೀಶ್ ಗೌಡ ಆ್ಯಂಡ್ ಯು ಆರ್ ವಾಚಿಂಗ್. ವೆಲ್, ಫ್ಯಾಂಟಮ್ ಫಸ್ಟ್ ಗ್ಲಿಮ್ಸು ಎಲ್ಲರೂ ಕಣ್ ಸೆಳೀತು. ಓ, ಮೋಸ್ಟ್ಲಿ ಅಷ್ಟೇನಾ, ನೆಕ್ಸ್ಟ್ ಟೀಸರ್ ಅಪ್ಡೇಟ್ಗೆ ಕಾಯಬೇಕು ಅಥವಾ ಒಂದು ಇನ್ನೊಂದು ಟ್ರೈಲರ್ ಅಪ್ಡೇಟ್ಗೆ ಕಾಯಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗಾಗಲೇ ಸೆಕೆಂಡ್ ಗ್ಲಿಮ್ಸ್ನ ಬಿಟ್ಟಿದ್ದಾರೆ ಸುದೀಪ್ ಸರ್ ಆನ್ ಹಿಸ್ ಅಫಿಷಿಯಲ್ ಟ್ವಿಟರ್ ಅಕೌಂಟ್. ಇನ್ಫ್ಯಾಕ್ಟ್ KGF ಚಾಪ್ಟರ್ 2 ಅಪ್ಡೇಟ್ಸ್ಗೆ ಕಾಯ್ಕೊಂಡು ಆ್ಯಂಡ್ ಸಡನ್ಲಿ ಸರ್ಪ್ರೈಸಸ್, ಈ ಥರ ಫ್ಯಾಂಟಮ್ ಗ್ಲಿಮ್ಸ್ ನೋಡೋದು ಅಥವಾ ಭಜರಂಗಿ ಟೀಸರ್ ನೋಡೋದು, ಇದೆಲ್ಲ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನನಗಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಎವ್ರಿ ಒನ್ ಇಸ್ ಬೋರ್ಡ್, ಮನೆಯಲ್ಲಿ ಕೂತ್ಕೊಂಡು ಎಷ್ಟೊಂದು ಯೋಚನೆಗಳಿರುತ್ತೆ ಆ್ಯಂಡ್ ದೇ ಶುಡ್ ಬಿ ಸಮ್ಥಿಂಗ್ ಗೋಯಿಂಗ್ ಆನ್. ಆ್ಯಂಡ್ ನಾನು ಆ್ಯಸ್ ಅ ಫಿಲಮಿ ಫ್ರೀಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಥರ ಅಪ್ಡೇಟ್ಸ್ಗಳು ಫ್ರಮ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ. ನಿಜವಾಗ್ಲೂ ಐ ಆಮ್ ಹೈಡಿಂಗ್ ಅ ಲಾಟ್ ಆಫ್ ಎಕ್ಸೈಟ್ಮೆಂಟ್ ಫೇಸಿಂಗ್ ದ ಕ್ಯಾಮ್ರಾ, ನಾನು ಕಾಶಿಯಸ್ ಆಗಿದ್ದೀನಿ ಆ್ಯಂಡ್ ಲೆಟ್ಸ್ ಕೀಪ್ ಇಟ್ ದಟ್ ವೇ. ನನಗೆ ಈ ಒಂದು ರಿಯಾಕ್ಷನ್ನು ರಿಯಲ್ ಟೈಮಲ್ಲಿ ಮಾಡೋಕ್ಕೆ ಇಷ್ಟ ಆಯಿತು. ಸೊ ನಾನು ಇನ್ಫ್ಯಾಕ್ಟ್ ನಾನು ಆ ವಿಡಿಯೋ ಏನು ಬಿಟ್ಟರು ಅಥವಾ ಶಾರ್ಟ್ ಕ್ಲಿಪ್ ಏನು ಬಿಟ್ಟರು ನಾನು ನೋಡೋಕ್ಕೆ ಹೋಗಲಿಲ್ಲ. ಐ ವಾಂಟೆಡ್ ಟು ರಿಯಾಕ್ಟ್ ಇಟ್ ಲೈವ್ ಆ್ಯಂಡ್ ನನಗೆ ಆ ಪಾಯಿಂಟಿಗೆ ಏನು ಅನಿಸುತ್ತೆ ಅನ್ನೋದು ಹೇಳಬೇಕು ಅಂತ ಅನಿಸ್ತು ನನಗೆ. ವೆಲ್, ನನಗೆ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ತಿಲ್ಲ, ಮೊಬೈಲ್ ಇಲ್ಲ ಕೈಯಲ್ಲಿದೆ. ವಿಲ್ ಡೂ ಅ ಕ್ವಿಕ್ ರಿಯಾಕ್ಷನ್ ಆ್ಯಂಡ್ ದೆನ್ ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿ ಪಾಯಿಂಟ್ಸ್ಗಳು ತರ್ತೀನಿ. ಸೊ ಗೈಸ್, ವಿತೌಟ್ ಫರ್ದರ್ ಎನಿ ಡಿಲೇ ಒಂದು ರಿಯಾಕ್ಷನ್ ಮಾಡೋಣ. ಸೊ 3, 2, 1 ಆ್ಯಂಡ್ ಹಿಯರ್ ವಿ ಗೋ. ಜಸ್ಟ್ ವಾವ್, ಜಸ್ಟ್ ವಾವ್. ವೆಲ್, ಏನು ಹೇಳಿ, ವಿಜುವಲ್ ಸ್ಪೆಕ್ಟಿಕಲ್ ಅಂತಾನೆ ಹೇಳ್ಬೋದು. ಮತ್ತೆ ಮತ್ತೆ ಹೇಳಬೇಕು ಅನಿಸುತ್ತೆ, ಐ ಆಮ್ ಫ್ಯಾನ್ ಆಫ್ ದಿಸ್ ಕಲರ್ ಟೋನ್. ಆ ಬ್ಲೂಯಿಶ್ ಮಿಸ್ಟ್ ಇದೆಯಲ್ಲ, ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಕ್ವಾಲಿಟಿ. ಹಾಲಿವುಡ್ ಕೂಡ ನಾಚ್ಕೋಬೇಕು ಆ ಥರ ಇದೆ ಅದು. ವೆಲ್, ಈ ಗ್ಲಿಮ್ಸ್ ಡೀಟೇಲಿಂಗಿಗೆ ಬರೋಣ. ಒಂದು ದಟ್ಟ ಕಾಡಿನಲ್ಲಿ ಸುದೀಪ್ ಸರು ಬುಲೆಟ್ನಿಂದ ಕೆಳಗಿಳಿತಾರೆ. ಅವ್ರು ಕೆಳಗಿಳಿತಿದ್ದಂತೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಹೆಣ್ಣಿನ ಧ್ವನಿ, ಆ ನರೇಷನ್ನ ನೀಟಾಗಿ ಕೇಳಿಸ್ಕೊಂಡ್ರೆ ಅದು ಯಾವುದೋ ಒಂದು ಒಗ್ಟಿದ್ದಂಗಿದೆ. ಹಾಗೆ ಫ್ಯೂ ಸೆಕೆಂಡ್ಸ್ ಇಂಟು ದ ಟೀಸರ್, ಸುದೀಪ್ ಸರ್ರು ಅವ್ರ ಜೇಬಿಂದ ಟಾರ್ಚ್ ತೆಗಿತಾರೆ ಆ್ಯಂಡ್ ಆ ಹೆಣ್ಣಿನ ಧ್ವನಿ ಎಲ್ಲಿಂದ ಬರ್ತಿದೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ತುಂಬ ಕ್ಯೂರಿಯಾಸಿಟಿ ಮುಟ್ಸುತ್ತೆ ಅಲ್ಲ. ಬ್ಯಾಕ್ ದೆನ್ ದೆರ್ ವಾಸ್ ದೋಸ್ ಡೇಸ್ ವೆರ್ ನಾವು ಚೈಲ್ಡ್ಹುಡ್ಡಲ್ಲಿ ಸ್ಕೂಲ್ಗೆ ಹೋಗ್ಬೇಕಾರೆ, ಏ ಕನ್ನಡ ಫಿಲಮ್ ನೋಡ್ತೀಯಾ, ಏನು ಕ್ವಾಲಿಟಿ ಇರಲ್ಲ, ಮತ್ತೆ ಅದೇ ಫೈಟ್ಗಳು ಅದೇ ಕತೆಗಳು. ಈಗ ಹೆಮ್ಮೆಯಿಂದ ಹೇಳ್ಕೊಬೋದು ನಾವು, ಹೌದು ಕನ್ನಡ ಫಿಲಮೇ ನೋಡ್ತೀವಿ, ಅದರಲ್ಲಿರೋ ವಿಜುವಲ್ ಕ್ವಾಲಿಟಿ ನಿಮ್ಮ ಇಂಡಸ್ಟ್ರೀಲಿ ಇದೆಯಾ ಅಂತ ಕೇಳ್ಬೋದು. ಬೇಸಿಕ್ಲಿ ಥಿಂಗ್ಸ್ ಆರ್ ಚೇಂಜಿಂಗ್ ಗೈಸ್. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಗೋಲ್ಡನ್ ಡೇಸ್ ಹ್ಯಾವ್ ಅರೈವ್ಡ್ ಫಾರ್ ಸ್ಯಾಂಡಲ್ವುಡ್. ಬಟ್ ಇದು ಇಷ್ಟಕ್ಕೆ ಮುಗಿಯಲ್ಲ, ನಮ್ಮ ಜವಾಬ್ದಾರಿ ಕೂಡ ಇದೆ. ಈ ಥರ ಮೂವೀಸ್ ಬಂದಾಗ ನಾವು ಸಪೋರ್ಟ್ ಮಾಡಬೇಕು. ಇಟ್ಸ್ ಲೈಕ್ ಡೈರೆಕ್ಟ್ಲಿ ಟೆಲ್ಲಿಂಗ್ ದಮ್ ದಟ್ ದೀಸ್ ಆರ್ ದ ಮೂವೀಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಸ್ಯಾಂಡಲ್ವುಡ್. ನಮ್ಮ ಸಪೋರ್ಟು ಒನ್ ಸ್ಪೆಸಿಫಿಕ್ ಆ್ಯಕ್ಟರ್ಗೆ ಬೇಡ, ಯಾವುದೇ ಕನ್ನಡ ಮೂವಿ ಬರಲಿ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ಆ ಕನ್ನಡ ಮೂವಿ ಚೆನ್ನಾಗಿಲ್ಲ ಅಂದ್ರೂ ರಿಜೆಕ್ಟ್ ಮಾಡೋ ತಾಕತ್ತು ಇರಬೇಕು ನಮಗೆ. ಲೆಟ್ಸ್ ಆಲ್ ಬಿ ಪ್ರಾಕ್ಟಿಕಲ್ ಮೈಂಡೆಡ್. ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಜವಾಬ್ದಾರಿ ತಗೊಳ್ತಿದ್ದಾರೆ, ಆ್ಯಸ್ ಅನ್ ಆಡಿಯನ್ಸ್ ನಾವು ಆ ಜವಾಬ್ದಾರಿ ನಿಭಾಯಿಸ್ಬೇಕು. ನಿಜವಾಗ್ಲೂ ಇವತ್ತು ಸೂಪರ್ ಪ್ರೌಡ್ ಅಂತಲೇ ಹೇಳ್ತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೆಲ್ ಗೈಸ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಫ್ಯಾಂಟಮ್. ಸೈನಿಂಗ್ ಆಫ್, ದಿಸ್ ಇಸ್ ಮನೀಶ್ ಗೌಡ. Thank you.